ಎಲ್ಲರಿಗೂ ನಮಸ್ಕಾರ. ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಈ ವಿಚಾರದ ಬಗ್ಗೆ ನಾನು ಮಾತಾಡಲೇಬೇಕು ಅಂತ ಬಂದಿದ್ದೀನಿ. ಏನಪ್ಪ ಅಂತಂದರೆ, ನಾನು ನಿನ್ನೆ ಒಂದು ಸಿನಿಮಾ ನೋಡ್ಕೊಂಬರೋಣ ಅಂತ ಹೋಗಿದ್ದೆ. ಅಂದರೆ ರ್ಯಾಂಡಮ್ಮಾಗಿ ಹೋಗಿದ್ದೆ, ಇವತ್ತು ಯಾವುದಾದ್ರೂ ಒಂದು ಸಿನಿಮಾ ನೋಡೋಣ, ಸಿನಿಮಾ ಯಾವುದಾದ್ರೂ ಆಗಿರಲಿ, ಒಟ್ಟಿನಲ್ಲಿ ಇವತ್ತು ಒಂದು ಸಿನಿಮಾ ನೋಡೋಣ ಅಂತ ಹೋಗಿದ್ದೆ. ಕೆರೆಬೇಟೆ ಅನ್ನುವಂಥ ಒಂದು ಸಿನಿಮಾ ಹಾಕಿದ್ರು. ಪೋಸ್ಟರ್ ನೋಡಿದೆ ಥಿಯೇಟ್ರ್ ಮುಂದೆ, ಏನೆಲ್ಲ ಹೊಸಬ್ರೆ ಇದಾರಲ್ಲ, ಹೋಗೋನೋ ಬ್ಯಾಡ್ವೋ ಅಂತ ಯೋಚನೆ ಮಾಡಿದೆ. ಹೋಗಿ ಬರೋಣ, ಹೊಸಬ್ರಿಗೆ ಯಾಕೆ ಸಪೋರ್ಟ್ ಮಾಡಬಾರ್ದು ಅಂದ್ಕೊಂಡು ಹೋದೆ ಸಿನಿಮಾ ನೋಡೋಕ್ಕೆ. ಬಟ್ ಆದರೆ ಆ ಸಿನಿಮಾದಲ್ಲಿ ಹೊಸಬ್ರು ಅಂತ ಅನ್ಸೋದು ಹೀರೋ ಮಾತ್ರ, ಇನ್ನೆಲ್ಲ ನಿಮಗೆಲ್ಲ ಗೊತ್ತಿರೋರೇ ಇದ್ದಾರೆ. ನಮ್ಮ ಗಿಚ್ಚಿಗಿಲಿಗಿಲಿ ಚಿಲ್ಲರ್ ಮಂಜಣ್ಣ, ಕಾಮಿಡಿ ಕ್ಯಾಲಡಿಗಳು ರಾಕೇಶ್ ಅಣ್ಣ, ಆಮೇಲೆ ರಣಿ ಮೇಡಮ್ಮು, ಅಚ್ಯುತ್ ಕುಮಾರ್ ಸರ್ರು, ತುಂಬ ಜನ ಗೊತ್ತಿರೋ ಹಿರಿಯ ನಟರಿದ್ದಾರೆ. ಸಿನಿಮಾ ಸ್ಟಾರ್ಟಿಂಗಿಂದ ಹಿಡಿದು ಸಿನಿಮಾ ಎಂಡ್ ಆಗೋವರೆಗೂ ನಾನು ಆಚೆ ಈಚೆ ನೋಡಿಲ್ಲ, ನನ್ನ ಬಾಡಿ ಒಂಚೂರು ಶೇಕ್ ಆಗಿಲ್ಲ, ಹಂಗ್ ಕುತ್ಕೊಂಡು ನೋಡಿದ್ದೀನಿ. ಅಂದರೆ ಆ ಸಿನಿಮಾ ಆ ರೇಂಜ್ಗಿದೆ ಅಂತ. ಇವತ್ತು ಯಾವ್ಯಾವ ಕನ್ನಡ ಸಿನಿಮಾ ಪ್ಯಾನಿಡೆ ಸಿನಿಮಾ ದೊಡ್ಡ ಮಟ್ಟಕ್ಕೆ ಇಟ್ಟಾಗಿದೆ, ಆ ಎಲ್ಲ ಸಿನಿಮಾಗಳನ್ನು ಬೀಟ್ ಮಾಡೋ ತಾಕತ್ತು ಆ ಸಿನಿಮಾಗಿದೆ. ದುರದೃಷ್ಟ ಏನಂತಂದ್ರೆ, ನಮ್ಮ ಜನ, ನಮ್ಮ ಕನ್ನಡಿಗರು ಹೊಸ ಹೊಸ ಸಿನಿಮಾಗಳಿಗೆ, ಹೊಸ ಹೊಸ ಕಲಾವಿದರಿಗೆ, ಹೊಸ ಹೊಸ ಹೀರೋಗಳಿಗೆ ಸಪೋರ್ಟೇ ಮಾಡಲ್ಲ. ಬಡವ್ರ ಮಕ್ಕಳು ಬೆಳಿಬೇಕು ಕಣಯ್ಯ ಹಂಗೆ ಹಿಂಗೆ ಅಂತಾರೆ, ಬರೀ ಅದು ಬರೀ ಬಾಯಿ ಚಪ್ಪಲು ಕೇಳ್ತಾರೆ ಅಂತ ಅನ್ಸುತ್ತೆ. ಯಾರೂ ಸಪೋರ್ಟ್ ಮಾಡಲ್ಲ. ಅದೇ ಬೇರೆ ಭಾಷೆ ಸಿನಿಮಾ ಆಗಲಿ, ಹಿಂದಿದೋ ತಮಿಳ್ದೋ ತೆಲುಗುದೋ, ಬೇರೆ ಭಾಷೆ ಸಿನಿಮಾ ಆದರೆ ನುಗ್ಗೋಗ್ತಾರೆ ನೋಡೋಕ್ಕೆ. ಅದು ಟಿಕೆಟ್ 150 ಆಗಲಿ, 200 ಆಗಿರಲಿ, ಬೇರೆ ಸಿನಿಮಾ, ಬೇರೆ ಲ್ಯಾಂಗ್ವೇಜ್ ಸಿನಿಮಾ ಅಂತಂದರೆ ಸಪೋರ್ಟ್ ಮಾಡ್ತಾರೆ. ಆದರೆ ನಮ್ಮ ಕನ್ನಡ ಸಿನಿಮಾ ಅಂತಂದರೆ ಯೋಚನೆ ಮಾಡಿ, ಹಿಂಗೆ ಆದರೆ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಕನ್ನಡ ಸಿನಿಮಾ ರಂಗ ಏನಾಗ್ಬೋದು ಅಂತ. ದಯವಿಟ್ಟು ನಿಮ್ಗೆಲ್ಲರಿಗೂ ಕೇಳ್ಕೊತೀನಿ, ಕನ್ನಡ ಸಿನಿಮಾನ, ಹೊಸ ಹೊಸ ಕಲಾವಿದ್ರನ್ನ ಬೆನ್ತಟ್ಟಿ ಬೆಳೆಸಿ. ನಂದೊಂದು ಪ್ರಶ್ನೆ, ಬೆಳೆದವ್ರೆ ಯಾಕೆ ಬೆಳಿಬೇಕು ಅಂತ? ನಮ್ಮ ಜನ ಬೆಳೆದವ್ರನ್ನೇ ಯಾಕೆ ಬೆಳೆಸ್ತಾರೆ ಅಂತ? ಅವ್ರು ಆಲ್ರೆಡಿ ಬೆಳೆದಾಗಿದೆ, ಹೊಸಬ್ರಿಗೂ ಅವಕಾಶ ಕೊಡಿ ಅಂತ. ಅಂದರೆ ಕೆರೆಬೇಟೆ ಅನ್ನೋವಂಥ ಸಿನಿಮಾನ ಉದಾಹರಣೆ ಆಗಿ ಇಟ್ಕೊಂಡು ಮಾತಾಡ್ತಾ ಇರೋದು. ಯೋಚನೆ ಮಾಡಿ, ಇದೇ ಥರ ಸಿನಿಮಾಗಳು ಜನಗಳು ನೋಡದೆ, ಜನಗಳ ಪ್ರೋತ್ಸಾಹ ಇಲ್ಲದೆ ಎಷ್ಟು ಸಿನಿಮಾಗಳು ಕಣ್ಮರೆಯಾಗಿ ಹೋಗಿರ್ಬೇಡ. ಪಾಪ ಅವರು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಸಿನಿಮಾ ಮಾಡಿರ್ತಾರೆ, ಎಲ್ಲ ನೀರ್ಪಾಲು. ದಯವಿಟ್ಟು ಆ ಪೈರಸಿ ಅನ್ನೋದನ್ನ ನಿಲ್ಲಿಸಿ. ಏನು ಅಂತಂದರೆ, ಒಬ್ಬ ಇನ್ನೊಬ್ಬನಿಗೆ ಶೇರ್ ಮಾಡ್ತಾನೆ, ಇನ್ನೊಬ್ಬ ಮತ್ತೊಬ್ಬಗೆ ಶೇರ್ ಮಾಡ್ತಾನೆ, ಹಂಗೆ ಚೈನ್ ಲಿಂಕ್ ಬೆಳ್ಕೊತಾ ಹೋಗಿ 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 ಸಾವಿರಾರು ಜನ, ಲಕ್ಷಾಂತರ ಜನ ಟೆಲಿಗ್ರಾಮಲ್ಲಿ ಸಿನಿಮಾಗಳನ್ನ ನೋಡ್ತೀರಾ. ನಿಮಗೆ ಗೊತ್ತಿಲ್ಲ ಅವ್ರ ಕಷ್ಟ, ಎಷ್ಟು ಬೆವರು ಸುರಿಸಿ ಹಗಲು ರಾತ್ರಿ ಅಂದೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಒಂದೊಂದು ಸಿನಿಮಾ ಮಾಡ್ತಾರೆ. ಅವ್ರ ಮನಸ್ಸಿಗೆ ಎಷ್ಟು ನೋವಾಗಬೇಡ, ಬರೀ ಸಿನಿಮಾನ ನೋಡಿರೋ ನಮಗೆ ಅಷ್ಟು ನೋವಾದರೆ ಸಿನಿಮಾನ ಖುದ್ದಾಗಿ ಮಾಡಿರೋರಿಗೆ ಎಷ್ಟು ನೋವಾಗಬೇಡ, ಜನನೇ ಇಲ್ಲ ಥಿಯೇಟರಲ್ಲಿ ಅಂತಂದರೆ. ಮೊನ್ನೆ KTM ಸಿನಿಮಾದು ನಮ್ಮ ಹೀರೋ ದೀಕ್ಷಿತ್ ಅಣ್ಣವರು ಒಂದು ವಿಡಿಯೋ ಮಾಡಾಕಿದ್ರು ಈ ವಿಚಾರದ ಬಗ್ಗೆನೆ, ಹಿಂಗಾದರೆ ಸಿನಿಮಾ ಇಂಡಸ್ಟ್ರಿ ಹೆಂಗೆ ಅಂತ. ದಯವಿಟ್ಟು ನಿಮಗೆಲ್ಲ ಕೈ ಮುಗಿದು ಕೇಳ್ಕೊತೀನಿ, ಇನ್ನೂ ಕಾಲ ಮಿಂಚಿಲ್ಲ, ಆ ಸಿನಿಮಾನ ಹೋಗಿ ನೋಡಿ, ಸಖತ್ತಾಗಿದೆ. ಸಿನಿಮಾನ ಬೆಳೆಸಿ, ಕನ್ನಡ ಸಿನಿಮಾನ ಚಿತ್ರರಂಗನ ಉಳಿಸಿ. ನಾವು ಕನ್ನಡಿಗರು ಇನ್ನೂ ಯಾವ್ಯಾವ ವಿಚಾರಕ್ಕೆ ಭಿಕ್ಷೆ ಬೇಡಬೇಕೋ ಗೊತ್ತಿಲ್ಲ, ಅದು ನಮ್ಮ ನೆಲದಲ್ಲೇ, ನಮ್ಮ ರಾಜ್ಯದಲ್ಲೇನೆ. ಕಾವೇರಿ ನೀರಿಗೆ ಹೋರಾಡ್ತೀವಿ, ಕನ್ನಡ ಭಾಷೆ ಉಳಿಸಿ ಅಂತ ಹೋರಾಡ್ತೀವಿ. ದುರಾದೃಷ್ಟ ಇವಾಗ ಸಿನಿಮಾ ರಂಗನ ಉಳಿಸಿ ಅಂತ ಹೋರಾಡೋ ಪರಿಸ್ಥಿತಿ ಬರ್ತಾ ಇದೆ. ದಯವಿಟ್ಟು ನಿಮಗೆಲ್ಲ ಕೈ ಮುಗಿದು ಕೇಳ್ಕೊತೀನಿ, ನಮ್ಮ ಕನ್ನಡ ಸಿನಿಮಾ ರಂಗನ ಉಳಿಸಿ ಬೆಳೆಸಿ, ಹಿಂಗಾದರೆ ತುಂಬ ಕಷ್ಟ ಆಗುತ್ತೆ. ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.